ಗೊಂದಲದ ಗೂಡಾಗಿದೆ ರಾಜ್ಯದ ಪ್ರಸಿದ್ಧ ಗೌರಮ್ಮ ಮಹೋತ್ಸವ ಹಾಸನ ಜಿಲ್ಲೆಯ ಅರಸೀಕೆರೆ ಮಾಡಾಳು ಗೌರಮ್ಮ ಮಹೋತ್ಸವ ಸಕಷ್ಟು ಗೊಂದಲಮಯವಾಗಿದೆ ಈ ಬಾರಿ ಮಾಡಾಳಿನಲ್ಲಿ ಎರಡು ಗೌರಮ್ಮ ಮೂರ್ತಿಯನ್ನು ಪ್ರತಿಷ್ಠಾಪನೆ ಮಾಡಲಾಗಿದೆ ಗೊಂದಲದ ಗೂಡಾಗಿದೆ ರಾಜ್ಯದ ಪ್ರಸಿದ್ಧ ಗೌರಮ್ಮ ಮಹೋತ್ಸವ ಹಾಸನ ಜಿಲ್ಲೆಯ ಅರಸೀಕೆರೆಯ ಮಾಡಾಳು ಗೌರಮ್ಮ ಮಹೋತ್ಸವ ಸಾಕಷ್ಟು ಗೊಂದಲಮಯವಾಗಿದೆ ಈ ಬಾರಿ ಮಾಡಾಳಿನಲ್ಲಿ ಎರಡು ಗೌರಮ್ಮ ಮೂರ್ತಿಯನ್ನು ಪ್ರತಿಷ್ಠಾಪನೆ ಮಾಡಲಾಗಿದೆ ಪ್ರತಿ ಬಾರಿ ಗೌರಮ್ಮಗೆ ಮೂಗತಿಯನ್ನು ಕೋಡಿಮಠ ಶ್ರೀಗಳೇ ಹಾಕುತ್ತಿದ್ರು ನಂತರ ಗೌರಮ್ಮನ ಮೂರ್ತಿ ಪ್ರತಿಷ್ಠಾಪನೆ ಮಾಡೋದು ಪ್ರತಿತಿ ಇದೇ ಮೊದಲ ಬಾರಿಗೆ ಎರಡು ಗೌರಮ್ಮ ಮೂರ್ತಿಯನ್ನು ಪ್ರತಿಷ್ಠಾಪನೆ ಮಾಡುತ್ತಾರೆ ಅಂತದ್ದು ಹೀಗಾಗಿ ಸಾಕಷ್ಟು ಒಂದು ಗೊಂದಲ ಉಂಟಾಗಿದೆ ಹಾಸನ ಜಿಲ್ಲೆಯ ಅರಸೀಕೆರೆ ಮಾಡಾಳು ಗೌರಮ್ಮ ಮಹೋತ್ಸವದಲ್ಲಿ ಸಾಕಷ್ಟು ಗೊಂದಲ ಉಂಟಾಗಿದೆ ಇದೇ ಮೊದಲ ಬಾರಿಗೆ ಎರಡು ಗೌರಮ್ಮ ಮೂರ್ತಿಯನ್ನು ಪ್ರತಿಷ್ಠಾಪನೆ ಮಾಡಲಾಗ್ತಾ ಇದೆ ಎರಡು ಬಣಗಳ ಭಿನ್ನಾಭಿಪ್ರಾಯದಿಂದ ಈ ನಿರ್ಧಾರವನ್ನು ಕೈಗೊಳ್ಳಲಾಗಿದೆ 150 ವರ್ಷ ಇತಿಹಾಸ ಪ್ರಸಿದ್ಧ ಹೊಂದಿರುವಂತ ಮಾಡಾಳು ಗೌರಮ್ಮ ಇದು ರಾಜ್ಯದ ಮೂಲೆ ಮೂಲೆಯಿಂದಲೂ ಕೂಡ ಲಕ್ಷಾಂತರ ಭಕ್ತರು ಬರುತ್ತಾರೆ ಪ್ರತಿ ವರ್ಷವೂ ಕೂಡ ಕೋಡಿಶ್ರೀ ನೇತೃತ್ವದಲ್ಲೇ ಈ ಒಂದು ಕಾರ್ಯಕ್ರಮ ನಡೆಯುತ್ತಿತ್ತು ಮಾಡಾಳು ಗ್ರಾಮಸ್ಥರು ಮತ್ತು ಸ್ವಾಮೀಜಿ ನಡುವೆ ವೈಮನಸ್ಸು ಹಿನ್ನೆಲೆಯಲ್ಲಿ ಈ ಒಂದು ನಿರ್ಧಾರವನ್ನು ಕೈಗೊಳ್ಳಲಾಗಿದೆ ಕೋಡಿಮಠದ ಕಡೆಯಿಂದ ಬಂದ ಸ್ವಾಮೀಜಿಯ ಕಾರನ್ನ ಅಲ್ಲಿರುವಂತ ಸ್ಥಳೀಯರೇನಿದ್ದಾರೆ ಅವರು ತಡೆದಿದ್ದಾರೆ ಕಾರು ಅಡ್ಡಗಟ್ಟಿ ಪ್ರತಿಭಟನೆಗೆ ಕುಳಿತಿದ್ದಾರೆ ಮಾಡಾಳು ಗ್ರಾಮಸ್ಥರು ಇಂದು ಬೆಳಗ್ಗೆ ಗೌರಮ್ಮನನ್ನು ಪ್ರತಿಷ್ಠಾಪಿಸಿದ್ರು ಏನೋ ಅಲ್ಲಿರುವಂತ ಗ್ರಾಮಸ್ಥರು ಮಧ್ಯಾಹ್ನ ಗೌರಮ್ಮನ ಮೂರ್ತಿ ಪ್ರತಿಷ್ಠಾಪನೆ ಮಾಡಲು ಸ್ವಾಮೀಜಿಯವರು ಬಂದಿದ್ರು ಗೌರಮ್ಮ ಪ್ರತಿಷ್ಠಾಪನೆಗೆ ಬಂದಿದ್ದಂತ ಕೋಡಿಮಠದ ಉತ್ತರಾಧಿಕಾರಿ ಚೇತನ್ ಮರಿದೇವರು ಅವರನ್ನ ನಿಲ್ಲಿಸಿದ್ದಾರೆ ಅಂದ್ರೆ ಗ್ರಾಮಸ್ಥರು ತಡೆ ಹಿಡಿದಿದ್ದಾರೆ ಸ್ವಾಮೀಜಿ ಕಾರು ತಡೆದು ಗ್ರಾಮದಿಂದ ಹೊರ ಹಾಕಿದ್ದಾರೆ ಸ್ಥಳೀಯರು ಮಾಡಾಳುವಿನಲ್ಲಿ ಕೋಡಿಮಠದ ಕಿರಿಯ ಶ್ರೀಗಳಿಗೆ ಗೆರಾವ್ ಹಾಕಿದ್ದಾರೆ ಗ್ರಾಮದ ಬೇರೊಂದು ಕಡೆ ಕುಳಿತಿರುವಂತ ಚೇತನ ಮರಿದೇವ ಸ್ವಾಮೀಜಿ ಅವರಿಗೆ ನಿಜಕ್ಕೂ ಇದರಿಂದ ಸಾಕಷ್ಟು ನೋವಾಗಿದೆ ಸಾವಿರಾರು ಜನರಿಂದ ಕೋಡಿಮಠದ ಕಿರಿಯ ಸ್ವಾಮೀಜಿಗೆ ಗೆರಾವ್ ಹಾಕಿದ್ದಾರೆ ಸ್ಥಳದಲ್ಲಿ ಪರಿಸ್ಥಿತಿ ನಿವಾರಿಸಲು ಪೊಲೀಸರನ್ನ ನಿಯೋಜನೆ ಮಾಡಲಾಗಿದೆ ಎಲ್ಲದರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡುತ್ತಾರೆ ಪ್ರತಿನಿಧಿ ಪ್ರಕಾಶ್ ಪ್ರಕಾಶ್ ಈ ಬಾರಿ ಎರಡೆರಡು ಗೌರಮ್ಮ ಮೂರ್ತಿಯನ್ನು ಪ್ರತಿಷ್ಠಾಪನೆ ಮಾಡಿದ್ದಾರೆ ಕಾರಣ ಏನು ಏನು ಎಕ್ಸಾಕ್ಟ್ ಆಗಿ ಆ ಒಂದು ಗೊಂದಲ ದಿವ್ಯಾ ಒಂದಿಷ್ಟು ಹಾಸನ ಜಿಲ್ಲೆ ಅರಸೀಕೆರೆ ತಾಲೂಕಿನ ಮಾಡಾಳು ಗ್ರಾಮದಲ್ಲಿ ಒಂದಿಷ್ಟು ಗೊಂದಲದ ವಾತಾವರಣ ಕೂಡ ಈಗಾಗಲೇ ಉಂಟಾಗಿರುವಂಥದ್ದು ಒಂದು ಈಗಾಗಲೇ 150 ವರ್ಷಗಳ ಇತಿಹಾಸ ಪ್ರಸಿದ್ಧ ಇರುವಂತಹ ಮಾಡಾಳು ಗೌರಮ್ಮನ ಇವತ್ತು ಬೆಳಿಗ್ಗೆ ಗ್ರಾಮಸ್ಥರು ಕೂಡ ಇವತ್ತು ಪ್ರತಿಷ್ಠಾಪನೆಯನ್ನು ಕೂಡ ಮಾಡಿರುವಂಥದ್ದು ಜೊತೆಗೆ ಪ್ರತೀತಿ ಕಳೆದ ಕೆಲ ವರ್ಷಗಳಿಂದಲೂ ಕೂಡ ಮಾಡಾಳು ಗೌರಮ್ಮನ ಪ್ರತಿಷ್ಠಾಪನಾ ಸಂದರ್ಭದಲ್ಲಿ ಕೋಡಿಮಠದ ಶ್ರೀಗಳು ಬಂದು ಅಲ್ಲಿ ಪೂಜೆ ಮಾಡಿ ನಂತರ ಅವರು ಕೂಡ ದೇವಿಗೆ ಏನು ಮೂಗುತಿಯನ್ನು ಕೂಡ ಹಾಕ್ತಾ ಇದ್ರು ಅನ್ನುವ ಮಾಹಿತಿಯನ್ನು ಕೂಡ ಸ್ವತಃ ಗ್ರಾಮಸ್ಥರು ಹೇಳ್ತಾ ಇದ್ರು ಆದರೆ ಒಂದು ಗ್ರಾಮಸ್ಥರು ಈಗಾಗಲೇ ನಾವು ನಮ್ಮ ಏನು ಮಾಡಾಳು ಗ್ರಾಮದಲ್ಲಿ ಎಲ್ಲರೂ ಕೂಡ ಒಂದು ಕಡೆಯಿಂದ ನಾವು ಪ್ರತಿಷ್ಠಾಪನೆಯನ್ನು ಮಾಡಿದ್ದೀವಿ ಅನ್ನುವ ಮಾಹಿತಿಯನ್ನು ಕೂಡ ಈಗಾಗಲೇ ಹೇಳಿರುವಂಥದ್ದು ಇವತ್ತು ಘಟನಾ ಸ್ಥಳಕ್ಕೆ ಅಂದರೆ ಮಾಡಾಳು ಗ್ರಾಮಕ್ಕೆ ಕಿರಿಯ ಸ್ವಾಮೀಜಿ ಕೋಡಿಮಠದ ಕಿರಿಯ ಸ್ವಾಮೀಜಿ ಏನಿದ್ದಾರೆ ಚೇತನ್ ಮರಿದೇವರು ಅವರು ಸ್ಥಳಕ್ಕೆ ಬಂದಂತಹ ಸಂದರ್ಭದಲ್ಲಿ ಒಂದಿಷ್ಟು ಗೆರವು ಹಾಕುವಂತಹ ಕೆಲಸ ಮಾಡಲಾಯಿತು ಜೊತೆಗೆ ಒಂದಿಷ್ಟು ಅಂದರೆ ಮಾತಿನ ಚಕಮಕಿ ಪೊಲೀಸರಾಗಿರ್ಬೋದು ಗ್ರಾಮಸ್ಥರ ನಡುವೆ ಒಂದಿಷ್ಟು ಮಾತಿನ ಚಕಮಕಿ ಕೂಡ ನಡೆದಿರುವಂಥದ್ದು ತಕ್ಷಣ ಅಲ್ಲಿ ಪರಿಸ್ಥಿತಿಯನ್ನು ಕೂಡ ಪೊಲೀಸರು ಈಗಾಗಲೇ ನಿಭಾಯಿಸಿರುವಂಥದ್ದು ಸ್ಥಳದಿಂದ ಏನು ಸ್ವಾಮೀಜಿ ಏನಿದ್ದಾರೆ ಚೇತನ್ ಮರಿದೇವರು ಅಂದರೆ ಕೋಡಿಮಠದ ಉತ್ತರಾಧಿಕಾರಿ ಅಂತಲೇ ಹೇಳಲಾಗ್ತಿರ್ತಕ್ಕಂತಹ ಸ್ವಾಮೀಜಿ ಏನಿದ್ದಾರೆ ಅವರನ್ನ ಒಂದಿಷ್ಟು ಆ ಗ್ರಾಮದಿಂದ ಸ್ವಲ್ಪ ದೂರ ಒಂದು 100 ಮೀಟರ್ ದೂರದ ಒಂದು ಏನು ಖಾಸಗಿ ಶಾಲೆ ಏನಿದೆ ಆ ಶಾಲೆಯಲ್ಲಿ ಕೂಡ ಅವರನ್ನ ಅಲ್ಲಿ ಕೂರಿಸಲಾಗಿತ್ತು ಜೊತೆಗೆ ಈಗಾಗಲೇ ಪೊಲೀಸರು ಕೂಡ ಈ ಸಮಸ್ಯೆಯನ್ನು ಬಗೆಹರಿಸಲಿಕ್ಕೆ ಸಾಕಷ್ಟು ಪ್ರಯತ್ನವನ್ನು ಕೂಡ ಮಾಡ್ತಾ ಇರುವಂಥದ್ದು ಗ್ರಾಮದಲ್ಲಿ ಯಾವುದೇ ಅಹಿತಕರ ಘಟನೆ ನಡೆಯದಾಗೆ ಈಗಾಗಲೇ ಪೊಲೀಸ್ ಬಂದೋಬಸ್ತನ್ನು ಕೂಡ ನಿಯೋಜನೆ ಮಾಡಲಾಗಿರುವಂಥದ್ದು ಎರಡೂ ಕಡೆಯವರು ಒಂದು ಗುಂಪಿನವರು ಮತ್ತೆ ಮತ್ತೊಂದು ಗುಂಪಿನವರು ಎರಡೂ ಕಡೆಯವರು ಈಗಾಗಲೇ ಸ್ವಾಮೀಜಿ ನೇತೃತ್ವದಲ್ಲಿ ಮತ್ತೆ ಏನು ಪೊಲೀಸರ ನೇತೃತ್ವದಲ್ಲಿ ಮಾತುಕತೆಗೆ ಈಗಾಗಲೇ ಸಿದ್ಧವಾಗಿರ್ತಕ್ಕಂಥದ್ದು ಯಾಕಂತಂದ್ರೆ ಹೆಸರಾಂತ ಅಂದ್ರೆ ಸಾಕಷ್ಟು ಹೆಸರನ್ನು ಮಾಡಿರುವಂತಹ ಮಾಡಾಳು ಗೌರಮ್ಮ ಅಂತಂದ್ರೆ ಇಡೀ ಕರ್ನಾಟಕಕ್ಕೆ ಹೆಸರುವಾಸಿಯಾದಂತಹ ದೇವಸ್ಥಾನ ಹಾಗಾಗಿ ಹೇಗಾದ್ರೂ ಮಾಡಿ ಈ ಸಮಸ್ಯೆಯನ್ನು ಬಗೆಹರಿಸಬೇಕು ಅನ್ನುವ ಶತಪ್ರಯತ್ನವನ್ನು ಕೂಡ ಪೊಲೀಸರು ಮಾಡ್ತಾ ಇದ್ದಾರೆ ಜೊತೆಗೆ ಒಂದು ಕಡೆ ಎರಡೂ ಗುಂಪು ಏನಿದೆ ಗ್ರಾಮಸ್ಥರಲ್ಲಿ ಮಾಡಾಳು ಗ್ರಾಮದಲ್ಲಿ ಎರಡೂ ಗುಂಪನ್ನು ಸಾಕಷ್ಟು ಏನು
ಇಬ್ಬರನ್ನು ಕೂಡ ತಣ್ಣಗಾಗುವಂತಹ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ. ಆದರೆ ಅಧಿಕೃತವಾಗಿ ಯಾರು ಇದಕ್ಕೆ ಸಂಬಂಧಪಟ್ಟ ಹಾಗೆ ಸಮಿತಿಯವರಾಗಿರ್ಬೋದು ಮತ್ತು ಜೊತೆಗೆ ಏನು ಆ ಗುಂಪು ಎರಡೂ ಗುಂಪಿನ ಕಡೆಯವರು ಕೂಡ ಯಾರಿಗೂ ಹೇಳಿಕೆ ಕೊಡಲಿಕ್ಕೆ ಮುಂದೆ ಬಂದಿಲ್ಲ. ಒಟ್ಟಾರೆ ಈಗ ಇನ್ನೂ ಕೂಡ ಮಾತುಕತೆ ಮುಂದುವರೆದಿರುವಂಥದ್ದು. ಒಟ್ಟಾರೆ ಈಗ ಏನು ಮಾಡಾಳು ಗೌರಮ್ಮನ ಪ್ರತಿಷ್ಠಾಪನೆಯನ್ನು ಕೂಡ ಮಾಡಿರುವಂಥದ್ದು, ಜೊತೆಗೆ ಭಕ್ತರು ಕೂಡ ಸಾಕಷ್ಟು ಜನ ಭಕ್ತರು ಈಗಾಗಲೇ ಬಂದು ದರ್ಶನವನ್ನು ಕೂಡ ಮಾಡ್ತಾ ಇದ್ದಾರೆ. ಒಟ್ಟಾರೆ ಈಗ ಏನು ಈ ಹೊಸ ವಿವಾದ ಏನಿದೆ, ಹೊಸ ವಿವಾದವನ್ನು ಹೇಗಾದರೂ ಮಾಡಿ ಬಗೆಹರಿಸಿ ಇಲ್ಲಿಗೆ ತಣ್ಣಿಗೆ ಮಾಡಲಿಕ್ಕೆ ಎಲ್ಲರೂ ಕೂಡ ಸಾಕಷ್ಟು ಪ್ರಯತ್ನ ಮಾಡ್ತಾ ಇದ್ದಾರೆ. ಹಾಗಾಗಿ ಯಾರೂ ಕೂಡ ಇದುವರೆಗೆ ಮಾಧ್ಯಮಗಳಿಗೆ ಹೇಳಿಕೆಯನ್ನು ಕೊಟ್ಟಿಲ್ಲ. ಕೇವಲ ಈಗಾಗಲೇ ಅಡಿಷನಲ್ ಎಸ್ಪಿ ಏನಿದ್ದಾರೆ ತಮ್ಮಯ್ಯ, ಅವರು ಕೂಡ ಸ್ಥಳದಲ್ಲಿ ಬೀಡು ಬಿಟ್ಟಿದ್ದಾರೆ. ಪ್ರತಿ ವರ್ಷವೂ ಕೋಡಿ ಶ್ರೀ ನೇತೃತ್ವದಲ್ಲಿ ನಡೀತಿದ್ದಂತ ಕಾರ್ಯಕ್ರಮ, ಶ್ರೀಗಳು ಯಾಕೆ ಅವ್ರಿಗೆ ಇದ್ದಕ್ಕಿದ್ದಂಗೆ ಒಂದು ಗೊಂದಲ ಉಂಟಾಯ್ತು? ಏನಾದರೂ ಅವರ ನಡುವೆ ಏನಾದರೂ ಮಾತುಕತೆ ಚಕಮಕಿ ಅಥವಾ ಗೊಂದಲ ಏನಾದರೂ ಆ ರೀತಿ ಆಯ್ತಾ? ಯಾಕೆ ಈ ರೀತಿ ಮಾಡಿದ್ರು ಅಂತ? ದಿವ್ಯ ರಘುನಾಥ್, ಈಗಾಗಲೇ ಮೇಲ್ನೋಟಕ್ಕೆ ಒಂದಿಷ್ಟು ಎರಡೂ ಗುಂಪುಗಳ ನಡುವೆ ವೈಮನಸ್ಸಿದೆ ಅನ್ನುವ ಅಂದರೆ ಆ ಆರೋಪಗಳು ಕೂಡ ಈಗಾಗಲೇ ಕಾಣ್ತಾ ಇರುವಂಥದ್ದು. ಒಂದು ಗ್ರಾಮಸ್ಥರು ಇಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಗ್ರಾಮದ ಪರವಾಗಿದ್ದಾರೆ. ಇನ್ನೊಂದು ಗುಂಪು ಒಂದು 15-20 ಕುಟುಂಬ ಇರ್ಬೋದು, ಅವರು ಸ್ವಾಮೀಜಿಯ ಪರವಾಗಿದ್ದಾರೆ ಅನ್ನುವ ಮಾಹಿತಿ ಕೂಡ ಈಗಾಗಲೇ ಸದ್ಯಕ್ಕೆ ಲಭ್ಯವಾಗಿರ್ತಕ್ಕಂಥದ್ದು. ಒಟ್ಟಾರೆ ಇದು ಯಾವೆಲ್ಲ ರೀತಿಯ ಯಾಕೆ ವೈಮನಸ್ಸಾಗಿದೆ ಅನ್ನೋದನ್ನು ಕೂಡ ಸ್ವತಃ ಸಮಿತಿಯವರಾಗಿರ್ಬೋದು ಅಥವಾ ಸ್ವಾಮೀಜಿಯವರ ಕಡೆಯವರಾಗಿರ್ಬೋದು, ಅವರು ಕೂಡ ಇದಕ್ಕೆ ಮಾಹಿತಿಯನ್ನು ಕೊಡಬೇಕಾಗುತ್ತೆ. ಒಟ್ಟಾರೆ ಇಲ್ಲಿ ಯಾವುದು ಅಹಿತಕರ ಘಟನೆ ಕೂಡ ನಡೆದಿಲ್ಲ. ಈಗಾಗಲೇ ಸ್ವಾಮೀಜಿ ಬಂದಂತಹ ಸಂದರ್ಭದಲ್ಲಿ, ಕಿರಿಯ ಸ್ವಾಮೀಜಿ ಯಾವಾಗ ಬರ್ತಾರೆ ಅವ್ರು ಬಂದಂತಹ ಸಂದರ್ಭದಲ್ಲಿ ಒಂದಿಷ್ಟು ಗೆರವು ಹಾಕಿದ್ದು ಪ್ರತಿಭಟನೆ ಆಗಿದ್ದಂತೂ ಸತ್ಯ. ಒಟ್ಟಾರೆ ಈಗ ಒಂದಿಷ್ಟು ಏನು ಈ ಪ್ರಕರಣವನ್ನು ಇಲ್ಲಿಗೆ ಸಮಾಪ್ತಿ ಮಾಡಲಿಕ್ಕೆ ಸಾಕಷ್ಟು ಪ್ರಯತ್ನವನ್ನು ಕೂಡ ಮಾಡ್ತಾ ಇರುವಂತದ್ದು. ದಿವ್ಯ, ಓಕೆ, ಧನ್ಯವಾದಗಳು ತಮ್ಮ ಮಾಹಿತಿಗಾಗಿ. ಓಕೆ, ಈಗ ನಮ್ಮ ಜೊತೆ ಮಾತಾಡೋದಕ್ಕೆ ಪುಟ್ಟಪ್ಪ ಸ್ಥಳೀಯರೇ ಇದ್ದಾರೆ. ಸರ್ ನಮಸ್ತೆ. ನಮಸ್ತೆ ಪುಟ್ಟಪ್ಪ ಅವ್ರಿಗೆ. ನಮಸ್ಕಾರ ಮೇಡಮ್. ಸರ್ ಈಗ 150 ಮಾಡಾಳು ಗೌರಮ್ಮ, ಇದು ನೀವು ಅನೇಕ ವರ್ಷಗಳಿಂದ ಇದನ್ನ ಮಾಡ್ಕೊಂಡು ಬಂದಿದ್ದೀರಾ, ಆದ್ರೆ ಈ ವರ್ಷ ಕೋಡಿ ಅಂದ್ರೆ ಪ್ರತಿ ವರ್ಷವೂ ಕೋಡಿಶ್ರೀ ನೇತೃತ್ವದಲ್ಲಿ ನಡೀತಾ ಇದ್ದಂತ ಕಾರ್ಯಕ್ರಮ, ಈ ವರ್ಷ ಯಾಕೆ ಅವ್ರ ಮೇಲೆ ವೈಮನಸ್ಸು ಉಂಟಾಯ್ತು? 12 ಮನೆ ಇದೆ ನಮ್ಮ ಅವರ ಗೌರಮ್ಮನ ಮೂಲ ಪ್ರಕಾರ 12 ಮನೆ ಇದೆ, ಚೌಕಿ ಮನೆ ಅಂತ. ಆ ಮನೆಗೆ ಅವರು ಮುದ್ದೇಗೌಡರು ಫ್ಯಾಮಿಲಿ ಅಂತ, ಅದು ಸಂಪಿಗೆಯಿಂದ ಬಂದಂತ ಗೌರಮ್ಮ ಮುದ್ದೇಗೌಡರು ಫ್ಯಾಮಿಲಿ ಮನೆಗೆ ಬಂತು ಅಂತ. ಹಲೋ, ಕೇಳಿಸ್ತಿದೆ ಹೇಳಿ. ಆಮೇಲೆ ಬಂತು ಅಂತ. ಆಮೇಲೆ 12 ಮನೆಯವರು ನೀಟ್ ಮಾಡ್ಕೊಂಬತ್ತಾ ಇದ್ರು, ಅವ್ರದೇ ಆಡಳಿತ ಇತ್ತು. ಅಂದ್ರೆ ಇದು ಟಿವಿ ಮಾಧ್ಯಮದಲ್ಲಿ ಬಂದ್ಮೇಲೆ ಹೆಚ್ಚಾಗಿ ಹಣ ಹೆಚ್ಚಾಗಿ ಸಂಗ್ರಹ ಆಯ್ತು. ಅದನ್ನ ಸರಿಯಾಗಿ ಲೆಕ್ಕ ಕೊಟ್ಟಿಲ್ಲ ಅಂತ ಹೇಳಿ ಊರವರೆಲ್ಲರೂ, ಪ್ರತಿಯೊಬ್ರು ಅವ್ರ 12 ಮನೆ ಒಂದು, ಇಡೀ ಊರೇ ಒಂದು, ಊರಲ್ಲೆಲ್ಲ ಸೇರಿ ಅವಾಗ ಅದಕ್ಕೆ ಬೇರೆ ಅಧ್ಯಕ್ಷರು ಮಾಡಿ ಬೇರೆ ಕಮಿಟಿ ಮಾಡಿದ್ರು. ಕಮಿಟಿ ಮಾಡಿದಾಗ ಪ್ರತಿ ವರ್ಷದಂತೆ ಪೂರ್ಣ ಆಮೇಲೆ ಮರ್ತಿಗೆ ಅಂತಂದ್ರೆ, ಅಂದ್ರೆ ಅದು ಗೌರವನ್ ಮಾಡಕ್ಕೆ ಮಣ್ಣು ಅಂತ ಹೇಳಿದ್ರು, ಅದು ಮರ್ತಿಗೆ ಅಂತಾರೆ. ಅದನ್ನ ಪ್ರತಿ ಪೌರ್ಣಮಿ ತರ್ತಾ ಇದ್ರು, ಪ್ರತಿ ವರ್ಷ ಪೌರ್ಣಮಿ ದಿವಸ ತರಬೇಕಾಯ್ತು. ಈ ವರ್ಷ ತರಬೇಕಾಗಿತ್ತಲ್ಲ, ಅವ್ರು ತರಲಿಲ್ಲ. ಯಾರು ಮೂಲ ಇದಾರಲ್ಲ, ಮೂಲ 12 ಮನೆಯವರು ಇದ್ರಲ್ಲ, ಅವ್ರು ತರಲಿಲ್ಲ. ಅದಕ್ಕೆ ಗ್ರಾಮದವರು ಹೊಸ ಕಮಿಟಿ ಮಾಡಿದ್ರಲ್ಲ, ಆ ಕಮಿಟಿಯಿಂದ ತಗೊಂಬಂದ್ರು, ತಗೊಂಬಂದು ಗೌರವಮ್ಮನ್ ಮಾಡಿರು. ಅವಾಗ ಇದಕ್ಕೆ ಕೋಡಿ ಮಠದ ಸ್ವಾಮಿಗಳು ಅವ್ರ ನೇತೃತ್ವದಲ್ಲಿ, ನೇತೃತ್ವ ಅಂದ್ರೆ ಅವರು ಅದೇನೋ ಒಂದು ಪ್ರತಿತಿ ಮೂಗ್ತಿ ತಗೊಂಬಂದಿಡೋದು ಅಂತ. ಗೌರಮ್ಗೆ 12 ಮನೆ ಚೌಕಿ ಮನೆಯವ್ರು ಮಾಡ್ತಿದ್ರಲ್ಲ, ಆ ಗೌರಮ್ಗೆ ಆ ಮೂಕ್ತಿನ ಪ್ರತಿ ವರ್ಷ ಇಲ್ಲೇ ಇರೋದು, ಅದನ್ನ ತಂದು ಅವ್ರ ಇಡೋರು ಒಂದೊಂದ್ ವರ್ಷ ಇಡೋರು, ಒಂದೊಂದ್ ವರ್ಷ ಬರ್ತಿರ್ಲಿಲ್ಲ. ಈ ವರ್ಷ ಏನಾಗಿದೆ ಅಂತಂದ್ರೆ, ಗೌರಮ್ಮನ ಇವ್ರು ಮಾಡಿ ಆದ್ಮೇಲೆ ಕೋಡಿ ಮಾಡಿದ್ರು ನೀವು ಮಾಡ್ರಿ ಅಂತ ಏನ ಹೇಳಿರಂತ ಅವ್ರಿಗೆ, ಯಾರಿಗೆ 12 ಮನೆಯವ್ರು ಇದ್ರಲ್ಲ, ಅವ್ರು ಮರ್ತಿಗೆ ತಂದರೆ ನೀವು ಇನ್ನೊಂದ್ಸರಿ ತಗೊಂಬನ್ರಿ ಅಂತ. ಹಂಗಾಗಿ ಅವರು ಗೌರವಮ್ಮನ್ ಮಾಡಿರು, ಇವರು ಗೌರವಮ್ಮನ್ ಮಾಡಿರು. ಆಮೇಲೆ ಕೋರ್ಟ್ ಗೀಟ್ಗೆಲ್ಲ ಹೋಯ್ತು, ಕೋರ್ಟ್ ಏನೋ ಸ್ಟೇ ತರ ಆಗಿತ್ತು. ಅಂದ್ರೆ ಇವ್ರು ಊರಲ್ಲಿ, ಇಡೀ ಊರೆಲ್ಲ ಸೇರಿ ಬೆಳಿಗ್ಗೆ ಅಷ್ಟೊತ್ತಿಗೆ ತಂದು ದೇವಸ್ಥಾನಕ್ಕೆ ಗೌರವಮ್ಮನ್ ಇಟ್ರು. ಗೌರವಮ್ಮನ ಇಟ್ಟಾಗಿ ಆದ್ಮೇಲೆ ಮತ್ತೆ ಕೋಡಿ ಮಾಡಿದವ್ರು ಇವಾಗ ಬಂದರೆ, ಒಂದು ಮಠ ಇದು ಒಂದು ನಿರಂಜನ ಪೀಠ ಅಂತ ಇದೆ, ಅಲ್ಲಿ ಹೋಗಿ ಮೀಟಿಂಗ್ ಮಾಡ್ತಾ ಇದಾರೆ. ಈಗ ಅವ್ರು ಬಂದಾರೆ, ಅವ್ರ ಚೌಕಿ ಮನೆ ಪರ ಬಂದಾರೆ, 12 ಮನೆ ಇತ್ತಲ್ಲ ಮೂಲ, ಅವ್ರ ಪಾರ್ ಬಂದಾರೆ. ಕೇಳಿ ಮೇಡಮ್, ಇನ್ನೇನ್ ಕ್ವಶನ್? ಓಕೆ, ಈ ಒಂದು ಗೊಂದಲ ಇಲ್ಲಿಗೆ ನಿವಾರಣೆ ಆಗುತ್ತಾ ಅಥವಾ ಮುಂದುವರ್ಸ್ಕೊಂಡು ಹೋಗ್ತೀರಾ ಏನು ಅಂತ? ಮೇಡಮ್, ಅದು ಹಂಗಂತ ಹೇಳಕ್ ಬರಲ್ಲ. ಒಂಬತ್ ಮನೆಯಲ್ಲಿ ಒಂದ್ ಪಾರ್ಟಿ ಆಗಿದ್ರೆ ಇಡೀ ಊರೇ ಒಂದ್ ಪಾರ್ಟಿ ಆಗಿದೆ. ಆಯ್ತು ಸರ್. ಒಂದ್ ಪಾರ್ಟಿ ಆಗಿದ್ರೆ ಮುಂದಿನ ವರ್ಷ ಯಾವ ಟೈಪ್ ಬೆಳವಣಿಗೆ ಆಗುತ್ತೆ ಅಂತ ಗೊತ್ತಿಲ್ಲ, ಬಟ್ ಇಡೀ ಊರೇ ಯಾವ್ದು, ಎಸ್ಟಿ ಆಗ್ಲಿ ಇಡೀ ಲೇಡೀಸ್. ಬೆಳಗ್ಗೆ ಗೌರವಮ್ಮನ್ ಇಡಬೇಕಾದ್ರೆ ಇಡೀ ಲೇಡೀಸ್ ಇತ್ತು, ಸುಮಾರು 1,500 ಜನ ಬರೀ ಲೇಡೀಸ್ ಬಂದಿದ್ದಲ್ಲಿ. ಅಲ್ಲ, ವೈಮನಸ್ಸು ಪ್ರತಿಯೊಬ್ಬ ಮನುಷ್ಯ ಇರುತ್ತೆ ಕೆಲವೊಮ್ಮೆ, ಆಯ್ತಾ? ಆದ್ರೆ
ಅದನ್ನ ಮುಂದುವರ್ಸ್ಕೊಂಡು ಹೋಗಬಾರ್ದಲ್ಲ, ಇದು ದೇವರ ಕಾರ್ಯಕ್ರಮ ಆಗಿರೋದ್ರಿಂದ ಎಲ್ಲರೂ ಒಗ್ಗಟ್ಟಾಗಿ ಇರಬೇಕು ತಾನೆ. ಅದು ಕೋಡಿಮಠದ ಶ್ರೀಗಳು ಕೂತು ಬೇಡಪ್ಪ ಈ ತರ ಬೇಡ ಅಂತ ಹೇಳಿ ಅವ್ರು ಆ ಟೈಪ್ ಮಾಡಿದ್ರೆ ಒಂದು ಫಾರ್ ವಹಿಸ್ದಂಗೆ ಎರಡು ಕಮಿಟಿ ಅನ್ನು ಕೂರಿಸಿ ಒನ್ ಫಾರ್ ಮಾಡಿ ಇದು ಒಂದು ಇದು ಮಾಡಿದ್ರೆ ಸುಖಾಂತ್ಯ ಮಾಡಿದ್ರೆ ನಡೆಯುತ್ತೆ, ಇಲ್ಲ ಅಂತಂದ್ರೆ ಅದು ಹಿಂಗೇ ಬೆಳವಣಿಗೆ ಬೆಳ್ಕೊಂಡು ಹೋಗ್ತಾ ಇರುತ್ತೆ. ಅವ್ರೇನಾದ್ರು ಮಧ್ಯಸ್ಥಿಕೆ ವಹಿಸ್ತಾರ, ಈ ಒಂದು ಸಮಸ್ಯೆನ ಬಗೆಹರಿಸ್ತಾರ ಅಥವಾ ಈ ಗೊಂದಲಗಳಿಗೆ? ಈಗ ಮೀಟಿಂಗ್ ನಡೀತಾ ಇದೆ, ಬಂದರೆ ಮೀಟಿಂಗ್ ನಡೀತಾ ಇದೆ, ಬಟ್ ಆಮೇಲೆ ಬೇಕಾದ್ರೆ ಒಂದ್ ಸ್ವಲ್ಪ ಹೊತ್ತಾದ್ರೆ ನಾನು ಹೇಳ್ತೀನಿ ಹೆಂಗಾಯ್ತು ಏನಾಯ್ತು ಅಂತ ಹೇಳ್ತೀನಿ. ಓಕೆ, ಧನ್ಯವಾದಗಳು ಸರ್. ಟಿವಿ ಫೈವ್ಗೆ ತಾಲೂಕು ಪತ್ರಕರ್ತರ ಸಂಘದ ಉಪಾಧ್ಯಕ್ಷ ಟಿವಿ ಫೈವ್ಗೆ ಪ್ರತಿಕ್ರಿಯೆಯನ್ನ ನೀಡಿದಕ್ಕೆ ಧನ್ಯವಾದಗಳು. ಓಕೆ, ದೇವರ ಕಾರ್ಯಕ್ರಮ ಮಾಡುವಾಗ್ಲೂ ಕೂಡ ನೋಡಿ ಗ್ರಾಮಸ್ಥರಲ್ಲಿ ಎಷ್ಟು ಗೊಂದಲ ಇರುತ್ತೆ ಅಂತ. ದೇವರ ಕಾರ್ಯ ಮಾಡುವಾಗ ಖುಷಿಯಿಂದ ಮಾಡಬೇಕಾಗಿರುವಂಥ ಕಾರ್ಯಕ್ರಮ, ಎಲ್ಲರೂ ಒಗ್ಗಟ್ಟಾಗಿ ಮಾಡಬೇಕಾಗಿರುವಂಥ ಕಾರ್ಯಕ್ರಮ, ಅಂಥದ್ರಲ್ಲಿ ಈ ರೀತಿ ವೈಮನಸ್ಸು, ದ್ವೇಷ, ಇದು ಎಷ್ಟು ದಿನ ಅಂತ. ಯಾಕೆಂದರೆ ಆ ಗೌರಮ್ಮ ಮಹೋತ್ಸವನ ಮಾಡುವಾಗ ಎಲ್ಲರೂ ಒಗ್ಗಟ್ಟಾಗಿ ಮಾಡ್ತಾ ಇದ್ರಿ, ಅದಕ್ಕೇನು ನಿನ್ನೆ ಮೊನ್ನೆ ಅವ್ರು ಮಾಡ್ತಿರುವಂಥ ಆಚರಣೆ ಅಲ್ಲ, ಇದಕ್ಕೆ 150 ವರ್ಷ ಇತಿಹಾಸ ಇದೆ, ಬಹಳ ಪ್ರಸಿದ್ಧಿ ಹೊಂದಿರುವಂಥ ಮಾಡಾಳು ಗೌರಮ್ಮ. ಅಂದರೆ ಈ ವರ್ಷ ಯಾಕೆ ಒಂದಷ್ಟು ಗೊಂದಲಗಳಾಗಿದ್ದಾವೆ, ಏನೋ ಹಣ ವಿಚಾರದಲ್ಲಿ ಲೆಕ್ಕ ಕೊಟ್ಟಿಲ್ಲ ಸರಿಯಾಗಿ ಅಂತ ಒಂದಷ್ಟು ವೈಮನಸ್ಸು ಉಂಟಾಗಿದೆ. ಹೀಗಾಗಿ ಒಂದು 9 ಮನೆಯವರು ಒಂದು ಕಡೆ ಅಂತೆ, ಇನ್ನೊಂದು ಇಡೀ ಗ್ರಾಮಸ್ಥರು ಒಂದು ಕಡೆ ಅಂತೆ. ಸೊ ಎರಡು ಗುಂಪುಗಳಾಗಿದ್ದಾವೆ. ಈ ಗುಂಪುಗಳಿಗೆ ನಿಜಕ್ಕೂ ಒಳ್ಳೆಯದಲ್ಲ ಈ ಒಂದು ಕಾರ್ಯಕ್ರಮಗಳಲ್ಲಿ. ಆದಷ್ಟು ಈ ಒಂದು ಸಮಸ್ಯೆ ಬಗೆಹರಿದು ಎಲ್ಲರಿಗೂ ಒಳ್ಳೆಯದಾಗಬೇಕು ಈ ಒಂದು ಕಾರ್ಯಕ್ರಮದಲ್ಲಿ.